ನಮ್ಮ ಹೆಸರು ಬೆಟ್ಟಮ್ಮ. ನಾವು ಆರೋಗ್ಯ ಕಮಿಟಿ. ಏನಾರೇ ಕಾಯಿಲೆ ಕಸಲ ಮತ್ತೊಂದು ಇವೆಲ್ಲ ಆಯ್ತಾ ಇರ್ತಾವಲ್ಲ ಅವಕ್ಕೆಲ್ಲ ನಮ್ಗೆ ಅವರು ಒಂದ್ಸಕಿ ಅಂತ ಇದ್ರೆ ನಮ್ಗೆ ಎಲ್ಲಕ್ಕೂ ಒಳ್ಳೇದು, ನಮ್ಮ ಸಂಘಕ್ಕೆ ಒಳ್ಳೇದು. ಅದಕ್ಕೆ ನಾವು ನಮ್ಮ ಹೆಸರು ಸಂತೆಯಮ್ಮ. ಆರೋಗ್ಯ ಸಖಿ ಅಂತಂದ್ರೆ ಗುಡುಗ ಬರುವವರ ಆರುಕ ಮಾಡಿದ ಪದುಕೈಯಲ್ಲಿ. ನಂಜನಗೂಡು ತಾಲೂಕು ಕಡಲೆ ಕಲ್ಯಾಣಿ ಅಂತ ನಮ್ಮ ಹೆಸರು. ಈಗ ನಾವು ಆರೋಗ್ಯ ಸಖಿಯಾಗಿ ಕೆಲಸ ಮಾಡ್ತೀವಲ್ಲ ಮೇಡಮ್, ಆಗ ನಾವು ಸುಮಾರು ಒಂದು ಬೆಳಬಟ್ಟ ಕೆಂಪಟ್ಟ ಗರ್ಭಕೋಶ ಶೀಲ ತೊಂದ್ರೆ ಇರೋರ್ಗೆ ಅಂತೂ ಕರ್ಕೊಯ್ತೀವಲ್ಲ, ಅವ್ ಮೇಡಮ್ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾರೆ. ಒಂದಿವ್ಸ ಅವ್ರು ಕರ್ಕೋಗಿ ತೋರಿಸ್ತಾರೆ ಅಷ್ಟೇ ಪರಿಚಯ ಮಾಡಿಸ್ತಾರೆ. ಆಗ ನಾವೇ ಗುರುತು ಮಾಡ್ಕೊಂಡು ಆಗ ನಾವೇ 4 ಜನ ಕರ್ಕೋಗಾಗ ಆದ ಮೇಡಮ್. ಆರೋಗ್ಯ ಸಖಿ ಅಂದ್ರೆ ಈಗ ನಾವು ತಾಲೂಕು ಲೆವೆಲಲ್ಲಿ ಜಯಲಕ್ಷ್ಮಿ ಆಗಿದ್ದಾರೆ. ಈಗ ಮೊದಲು ನಾವಾಗಿದ್ವು, ಈಗ ಅವ್ರು ಪರಿಚಯ ಮಾಡಿಸೋಕ್ಕೋಸ್ಕರ ಈಗಲೂ ನಾವು ಡಾಕ್ಟರ್ ಹತ್ರ ಎಲ್ಲ ಕರ್ಕೋಗಿ ಅವತ್ತು ಪರಿಚಯ ಮಾಡಿಸ್ತೀವಿ. ನನ್ನ ಹೆಸರು ಜಯಲಕ್ಷ್ಮಿ. ನಮ್ಮೂರು ಯಜಕುಂಡ್ಲ. ಸಖಿ ಅಂದ್ರ ಮಹಿಳೆಯರನ್ನ ಗುರುತಿಸಿ ಕರ್ಕೊಂಡು ಹೋಗೋದನ್ನ ಸಖಿ ಅಂತಾರ ಮೇಡಮ್. ಮಹಿಳೆಯರಿಗೆ ಸಹಾಯ ಮಾಡೋದನ್ನ ಸಖಿ ಅಂತಾರ. ಆಮೇಲೆ ಅವ್ರ ಜವಾಬ್ದಾರಿಗಳೇನಂತಂದ್ರ ನಮ್ಮ ಹಳ್ಳಿಗಳಲ್ಲಿ ಯಾರು ಕಾಯಿಲೆ ಇದ್ದಾರ ಅಂತ ಅವ್ರನ್ನ ಗುರುತಿಸೋದು ಮೇಡಮ್. ಕಾಯಿಲೆ ಇರೋರು ಯಾರು ಇದ್ರ ಅಂತವ್ರು ಬಡ ಮಹಿಳೆಯರಿದ್ರ ಹೇಳಿ ಅಂತ ಅವ್ರಿಗೆಲ್ಲ ಹೇಳಿಸ್ತೀವಿ ಮೇಡಮ್. ಅವರು ಮಹಿಳೆ ಆಸ್ಪತ್ರೆಗೆ ಹೋದ್ರೆ ಮೇಡಮ್ ಅವರೇ ಹೋದ್ರೆ ನೋಡಲ್ಲ ಮೇಡಮ್. ನಮ್ಮ ಸಂಘ ಅಂತ ಒಂದು ಬಲ ಇರ್ತಲ್ಲ ಮೇಡಮ್, ಅದಕ್ಕೋಸ್ಕರ ಅವರು ಚೆನ್ನಾಗಿ ನೋಡ್ತಾರೆ ಮೇಡಮ್. ಯಾಕಂದ್ರೆ ಡಾಕ್ಟರ್ ಪರಿಚಯ ಇರುತ್ತೆ, ಹಾಸ್ಪಿಟ್ಲ್ ಪರಿಚಯ ಇರುತ್ತೆ ಮೇಡಮ್, ಇನ್ನೂ ಚೆನ್ನಾಗಿ ತೋರಿಸ್ಬೋದು ಅನ್ನೋ ಖುಷಿ ಆಯ್ತು ಮೇಡಮ್. ಎಲ್ಲ ಕಡೆ ಓಡಾಡ್ಕ ಕೆಲಸ ಮಾಡ್ಬೋದು, ಹಾಸ್ಪಿಟ್ಲಲ್ಲಿ ಹೆಂಗೆ ಗೊತ್ತಾಯ್ತು ಹಂಗೆ ಎಲ್ಲ ಕಡೆಗೂ ಗೊತ್ತಾಯ್ತು ಅಂತ ನನಗೆ ಖುಷಿ ಆಯ್ತದ ಮೇಡಮ್. ಆರೋಗ್ಯ ಸಖಿಗ ಏನೇನು ಜವಾಬ್ದಾರಿ ಇರುತ್ತೆ ಅಂದ್ರೆ, ನಮ್ಮ ಸಂಘ ಸಂಸ್ಥೆಗೆ ಫಸ್ಟು ಸೇರಿ ನಾವು ಮೀಟಿಂಗ್ ಮಾಡ್ತೀವಿ ಎಲ್ಲ ಉಳಿತಾಯ. ಆವಾಗ ಯಾರು ಆರೋಗ್ಯ ಕೆಟ್ಟೋಗಿದೆ ಅಂತ ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕಾಯ್ತ. ಪುನಃ ಅಕ್ಕಪಕ್ಕದ ಯಾವರೇ ಸಂಘ ಆಗಲಿ ಅವ್ರನ್ನ ಗುರುತಿಸಿ ನಾವೇ ಓಡಾಡ್ಕೊಂಡು ಅವ್ರನ್ನ ಪರಿಚಯ ಮಾಡಿ ನಿಮ್ಗೇನು ಕಾಯಿಲೆ ಇದೆ, ನಾವು ಈ ರೀತಿ ನಮಗೊಂದು ಸಮಸ್ಯೆ ಅದ, ಅದ್ರ ಪರವಾಗ ನಾವು ಆರೋಗ್ಯ ಸಖಿ ಕೆಲಸ ಮಾಡ್ತೀವಿ, ನಿಮಗೆ ಏನು ಸೌಲತ್ತು ಬೇಕು ಅದು ನಾವು ಫ್ರೀಯಾಗಿ ಅಂದ್ರೆ ನಾವು ಬೇರೆ ನಿಮ್ಗೆ ಬೇರೆ ಕಡೆ ಆದ್ರೆ ದುಡ್ಡು ಜಾಸ್ತಿ ಆಯ್ತದ, ನಾವು ಬಡತನಗೋಸ್ಕರ ನಾವು ಕೆಲಸ ಮಾಡೋದು ಅಂತ ಹೇಳ್ಬೇಕಾಯ್ತು ಮೇಡಮ್. ಬಸ್ ಚಾರ್ಜ್ ಮಾತ್ರ ಕೊಡ್ತಾರೆ, ಅದೇ ಒಂದಿಷ್ಟು ಪರಿಚಯ ಮಾಡ್ಸಕ್ಕ 25 ರೂಪಾಯಿ ಗೌರವಧನ ಅಂತ ಕೊಡ್ತಾರೆ ಅಷ್ಟೇ. ಟ್ರೈನಿಂಗು ಕೊಡ್ತಾರೆ ಮೇಡಮ್. ಆರೋಗ್ಯ ಸಖಿಲಿ ನೀವು ಯಾವ ರೀತಿ ಹೆಣ್ಮಕ್ಳನ್ನ ಕಾಯಿಲೆದನ್ನ ಗುರುತಿಸ್ಬೇಕು ಹಳ್ಳಿಗಳಲ್ಲಿ ಹೋಗಿ ಅದ್ರ ಬಗ್ಗೆ ಹೇಳ್ತಾರ. ಈ ರೀತಿನೇ ನಿಟ್ಟವಾಗಿರ್ಬೇಕು, ಬೇರೆಯವ್ರ ಹತ್ರ ದುಡ್ಡು ಕಾಸು ಇಸ್ಕೋಬಾರ್ದು, ನಿಷ್ಠವಾಗಿ ನಾವು ಕೆಲಸ ಮಾಡಬೇಕು, ಮಾಡಿದ್ರೆ ಗುರುತಿಸೋದು. ಹೆಣ್ಮಕ್ಳ ಕಷ್ಟ ಗುರುತಿಸೋಕ್ಕೋಸ್ಕರ ನೀವು ಆಸ್ಪತ್ರೆಗೆ ಭೇಟಿ ಮಾಡಿ ಅಷ್ಟೀಯ, ಅವ್ರುಗಳ ಡಾಕ್ಟ್ರ ಪರಿಚಯ ಮಾಡಿಸಿ, ನಿಮ್ಗೆ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿ, ನಿಮ್ಗೆ ಗುರುತಿಸಿ ಸ್ವಲ್ಪ 4 ಜನ ಸೇವೆ ಮಾಡಿ ಅಂತ ನಮ್ಗೆ ಹೇಳ್ಕೊಡ್ತಾರೆ ಮೇಡಮ್. ಮಹಿಳೆಯರೇ ಹೋದ್ರೆ ಮೇಡಮ್ ಯಾರ ಅವ್ರು ಹೋಗ್ತಾರೆ ಅವ್ರು ಸರಿಯಾಗಿ ನೋಡಲ್ಲ, ಎಲ್ಲೆಲ್ಲೇ ನಿಂತಿರ್ತಾರ, ಯಾರನ್ನಾರು ಕರ್ಕೊಂಡೋಗಿರ್ತಾರ, ಅವ್ರು ಒಂದಿನ ಹೋದ್ರೆ ಇನ್ನೋರು ಕಷ್ಟ ಸುಖ ವಾಸಿಗಲ್ಲ. ಇದು ನಮ್ಮದು ಆರೋಗ್ಯ ಸಖಿ ಅಂದ್ರೆ ನಮ್ಮ ಮಹಿಳಾ ಸಮಕದಿಂದ ನಾವು ಒಕ್ಕೂಟದಲ್ಲಿ ಕರ್ಕೊಂಬಂದು ಆಸ್ಪತ್ರೆ ಕರ್ಕೊಂಡೋಗಿ ಅವ್ರಿಗೆ ಚೆಕಪ್ ಮಾಡಿ ಒಂದು ಒಳ್ಳೆಯ ಥರ ಮಾಡೋದ್ರಲ್ಲಿ ನಾವು ದಾರಿ ಮಾರ್ಗ ತೋರಿಸ್ತೀವಿ. ಬೆಳಬಟ್ಟ ಬಗ್ಗೆ ಕೆಂಪಟ್ಟ ಗರ್ಭಕೋಶ ಚೀಲ ತೊಂದ್ರೆ ಗಂಟುಗಳ ಒಳಗೆ ಕ್ಯಾನ್ಸರ್ ಇರ್ತಲ್ಲ ಮೇಡಮ್, ಅದು ಟಿ ಬಿ ಕಾಯಿಲೆ ಇರ್ತದೆ, ಪುನಃ ಗೆಡ್ಡ ಆಪ್ರೇಷನ್ ಅದು ಥರ ಇರ್ತದೆ. ಸದ್ಯಕ್ಕೆ ಹೇಳಿದ್ರೆ ಅವ್ರ ಆರೋಗ್ಯ ಕೆಡಬೇಕಾದ ಕಾರಣ ಬೆಳಬಟ್ಟ ಕೆಂಪಟ್ಟ ಚಿಕ್ಕಂದ್ರಲ್ಲಿ ಮದುವೆ ಮಾಡಿಬಿಡ್ತಾರಲ್ಲ ಮೇಡಮ್, ಅದರಿಂದ ಅವ್ರಿಗೆ ತುಂಬ ಸಮಸ್ಯೆ ಮೇಡಮ್. ನಮ್ಮ ಹೆಸರು ರಾಜಮ್ಮ ಅರದನಳ್ಳಿ. ನಮ್ಗೆ ತೊಂದ್ರೆ ಈಗ 5-6 ವರ್ಷದಿಂದ ಬೆಳೆ ಮುಟ್ಟು ಸಮಸ್ಯೆ ಆಯಿತು, ಅದು ನಮ್ಮ ಮನೇಲಿ ಹೇಳ್ಕೊಳಕ್ಕಾಗಲಿಲ್ಲ. ನಾವು ಹಣ ಇಲ್ಲ ಅಂತಂದ್ಬಿಟ್ಟು ಎಲ್ಲೂ ಮಾಡಿಸ್ಬಾರ್ದು ಅಂದ್ಕೊಂಡು ಸುಮ್ಮನೆ ಇದ್ದು ಇದ್ದು ಈಗ ನಮ್ಮ ಮಹಿಳಾ ಸಮಕ್ಕೆ ಸೇರ್ಕೊಂಡು ತೋಟಿಂದ ನಮ್ಗೆ ಹಿಂಗೆ ಆಯ್ತದ ಅಂತ ನಮ್ಮ ಮಹಿಳಾ ಸಮಕ್ಕದಲ್ಲಿ ಹೇಳ್ಕೊಂಡು ನಮ್ಮ ಆರೋಗ್ಯ ಸಖಿಯರು ಕರ್ಕೊಂಡೋಗಿ 8 ದಿವಸದಲ್ಲಿ ನಮ್ಮ ತೋರಿಸ್ತ್ರು. ಕೆಂಪಟ್ಟೆ ಬಿಳಿ ಬಟ್ಟೆ ಕೆಂಪು ಹೊಟ್ಟೆ ನೋವು ಬರುತ್ತಾಗ ಜಾಸ್ತಿ ಬರುತ್ತೆ. ಎಷ್ಟು ವರ್ಷದಿಂದ ಇದೆಲ್ಲ ತೊಂದ್ರೆ ನಿಮಗೆ? 6 ವರ್ಷ ಆಯ್ತು. ಆಪರೇಷನ್ ಮಾಡಿಸ್ತಾ
ಯಾವ ರೀತಿ ಅಂತಂದ್ರೆ ಈಗ ನಾವು ತುಂಬಾ ಹಣ ಖರ್ಚು ಮಾಡ್ಕೊಂಡು ಸ್ವಂತ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ ಅಂತ ನಾವು ಆರೋಗ್ಯ ಸಖಿ ಕಟ್ಕೊಂಡು ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ತೋರಿಸಿ ನಮಗೆ ತುಂಬ ಉಪಯೋಗ ಆಯಿತು. ಇವತ್ತು ಬಂದು ಹೇಳಿದ್ರು ಸ್ಕ್ಯಾನಿಂಗ್ ನೋಡಿದ್ರು, ನೋಡಿ ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು. ಇಲ್ಲೇ ಮಾಡಿಸ್ಕೊಡಿ ಅಂತ ಕೇಳಿದ್ರು, ಇಲ್ಲ ಆಗಲ್ಲ ಚೆಲಂಬ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ನಾವು ಪರ್ಚೇಸ್ ಮಾಡ್ಕೊಡ್ತೀನಿ ಅಲ್ಗ ಅಂತ ಹೇಳಿದ್ರು. ಈಗ ನಾವು ಸಂಘಕ್ಕೆ ಸೇರ್ಕೊಂಡು ತೊಟ್ಟಿಂದ ನಮ್ಮ ಸಂಘ ಸಖಿಯವ್ರು ಕರ್ಕೊಂಡೋಗಿ ನಮ್ಗೆ ವಾಸ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ತೋರಿಸಿದ್ರು. ಸಮಸ್ಯೆಗಳು ಬೇಕಾದಷ್ಟು ಬರುತ್ತೆ ಮೇಡಮ್. ಏನು ಮಹಾ ಇವ್ ಡಾಕ್ಟ್ರ ಇವಳು ಗೊತ್ತಾ, ಜನ ಹೇಳ್ತಿರ್ತಾರ ಇದೇನು ಓದಿದಾಳೆ ಇವ, ಬಿ ಎ ಓದಿದಾಳ, ಬಿ ಕಾಮ್ ಹೋಗಿದ್ದಾಳೆ, ಈಗ ಕರ್ಕೊ ಹೋಗ್ತಾಳಲ್ಲ, ಏನು ಮಾಡಿರು ಅಂತಿರು. ಇವಾಗ ಹಾಗೇನಿಲ್ಲ ಮೇಡಮ್, ಅವರೇ ಬರ್ತಾರೆ ಈಗ. ಯಾಕಂದ್ರೆ ಸ್ವಲ್ಪ ಜನಗಳ ಗುಣ ಆಯ್ತಾ 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 ಫಸ್ಟ್ ಹಂಗೇನದು, ಆಮೇಲೆ ಹೆಚ್ಚಿನ ಜನಕ್ಕೆ ಸೇವೆ ಮಾಡಾಗ ಗೊತ್ತಾದಾಗ ನಮ್ದೊಂದು ಸಮಸ್ಯೆ ಇದೆ, ನಮ್ದು ಕಲ್ಯಾಣಮ್ಮ ಹಿಂಗದ, ಕಲ್ಯಾಣಮ್ಮ ಬನ್ನಿ ಅಂತ ಕರೀತಾರೆ ಮೇಡಮ್. ನಾವು ಕಳಲ್ಲವರು, ನಮ್ಮ ಹೆಸರು ಚಿನ್ನಮ್ಮ ಅಂತ. ಆರೋಗ್ಯ ನಮ್ಗೆ ಮಂಡಿ ನೋವು ಅಂತ ಸುಮಾರು ದಿನ ಇದ್ವಿ, ವಾಯು ವಾಯು ಅಂತಂದ್ಬಿಟ್ಟು ಇದ್ದು ಮೇಡಮ್. ಅದು ವಾಯು ವಾಯು ಅಂತಂದ್ಬಿಟ್ಟು ಸುಮಾರು ತಾವು ನಿಂದ್ವಿ. ಇಂಜೆಕ್ಷನು ಮಾತ್ರ ತಕ್ಕಂತಕ್ಕಂದು ಸಾಕಾಯ್ತು. ಕಲ್ಯಾಣಮ್ಮಗೆ ಹೋಗಿ ಈಗಂತಾರ ನಂಗೆ ಕರ್ಕೊಂಡೋಗಿ ತೋರಿಸ್ಕೊಡ್ಬೋ, ನನಗೆ ಗೊತ್ತಿಲ್ಲ ಮೂಳದ್ದು ಡಾಕ್ಟ್ರು ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇವ್ರನ್ನ ಕರ್ಕೋಗಿ ಪರಿಚಯ ಮಾಡಿಸ್ತೀವಿ. ನಾವು ಅದನ್ನೆಲ್ಲ ಪರಿಚಯ ಇಟ್ಟಿರ್ತಿರ್ನಿಲ್ಲ, ಡಾಕ್ಟ್ರೆಲ್ಲ ಪರಿಚಯ ನಮ್ಗೆ ಗೊತ್ತಿರ್ನಿಲ್ಲ, ನಾವು ಬಂದಿರ್ನಿಲ್ಲ ಮೇಡಮ್. ಅದಕ್ಕೆ ಗೊತ್ತಾಗಿರೋರು ತಾನೇ ಗೊತ್ತು. ಅದಕ್ಕೆ ಮೇಡಮ್ ಇವ್ರಿಗೆ ಕಲ್ಯಾಣಮ್ಮನವ್ರಿಗೆಲ್ಲ ಗೊತ್ತು. ಅದಕ್ಕೆ ನಮ್ಮ ಮಗನೆ ನೀನೇ ಹೋಗವ ಅಂತಂದ, ನಂಗೆ ಗೊತ್ತಿಲ್ಲಕ್ಕಪ್ಪ ಅಂದ್ಬಿಟ್ಟು ನಾನು ಇವ್ರು ಕರ್ಕೊಬಂದಿದ್ವಿ. ನೆನ್ನೂ ಇವ್ರನ್ನೇ ಕರ್ಕೊಬಂದಿದ್ವಿ. ಅವ್ರು ಅದರ ಹೊಡೆದಾಡಿ ಕೇಳ್ತಾರೆ, ಏನ ಎತ್ತಲ ಅವ್ರಿಗೇನು ಎತ್ತಸ ಆಗಿದ್ದದ ಜೀವನದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ, ಅದೇ ಅಂತ ಹೆಣ್ಣುಗಳ್ಗೆ ಕೊಟ್ಬಿಟ್ಟು ಕಳಿಸ್ತರು ಮೊನ್ನೆ. ನೆನ್ನ ಅವ್ರು ಹೊಡೆದಾಡಿ ಇಂಥ ಮಾತ್ರಕ್ಕೆ ಇಂಥ ಔಷಧಿಗೆ ಇಂಥ ಮಾತ್ರ ಕೊಡಿ ಅಂತ ಇಸ್ಕೊಂಡ್ರು. ಹಂಗೆ ನಮ್ಗೆ ಕೇಳಿದ್ರೆ ನಿಂಗೇನು ಗೊತ್ತು ಹೋಗಮ್ಮ ಅಂತಾರೆ. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಮ್ಗೆ ಹೋಗು ರೂಢಿಲ್ಲ ಮೇಡಮ್. ಅದಕ್ಕೆ ಅವ್ರು ಕರ್ಕೊಬಂದಿನಿ. ನಮಗೆ ಗುರುತಿಸ್ಕೊಳ್ಳಿ, ನೀವು ಮುಂದೆ ಬನ್ನಿ, ನೀವು ನಿಮ್ಮ ಮುಂದಕ್ಕೆ ಅವ್ರು ಬರಲ್ಲ. ಫಸ್ಟು ಸ್ವಲ್ಪ ಕೆಲಸ ಮಾಡ್ಬೇಕಾದ್ರೆ ಕಷ್ಟಪಡ್ಬೇಕು. ನಾವು ಇಷ್ಟು ಮಟ್ಟಿಗೆ ಬರಬೇಕು ಅಂದಾಗ ನಾನಾ ಥರದ ಮಾತುಗಳು ತಿನ್ಕೊಂಡೆ ನಾವು ಮುಂದೆ ಬಂದಿರೋದು. ನೀವು ಸ್ವಲ್ಪ ಹೋಗಿ ಹೆಣ್ಮಕ್ಳ ಬಗ್ಗೆ ಅವ್ರು ಗುರುತಿಸ್ಕೋಬೇಕು ಅಂದಾಗ ನಿಮ್ಮ ಕಷ್ಟ ಏನ, ನಿಮ್ಮ ಅನುಭವ ಏನ, ಮೀಟಿಂಗ್ ಕೂತ್ಕೊಳ್ಳಿ, ಮುಂದೆ ಎಲ್ಲರೂ ಹೋದ್ರೆ ಬಂದರೆ ಈ ರೀತಿ ಏನಾರ ನಿಮ್ಗೆ ಕಷ್ಟ ಇದೆಯಾ. ಸಂಬಳ ಗಿಂಬಳ ಇದಕ್ಕೆ ಏನು ಇಲ್ಲ ಮೇಡಮ್, ಅವ್ರು ತಿಳ್ಕೊಂಡು ಸಂಬಳ ಕೊಡ್ತಾರ, ಏನೋ ಇರಬೇಕು ಅದಕ್ಕೋಸ್ಕರ ಓಡಾಡ್ತಾಳ ಅಂತಾರೆ ಮೇಡಮ್. ನಾವು ಕಷ್ಟಪಟ್ಟಿನಿಲ್ಲ, ನಮ್ಮಂಗೆ ಇನ್ನೊಬ್ರು ಹೆಣ್ಮಕ್ಳು ಆಗಬಾರ್ದು, ನಾವು ಎಲ್ಲ ಥರದಲ್ಲೂ ನೊಂದೀವಿ, ನಮ್ಮಂಗೆ ಇನ್ನೊಬ್ರು ಆಗಬಾರ್ದು ಅಂತ ನಂಗೆ ಹೆಣ್ಮಕ್ಳು ಕಂಡ್ರೆ ತುಂಬ ಆಸೆ ಮೇಡಮ್. ಅದಕ್ಕೋಸ್ಕರ ನಾನು ಸಪೋರ್ಟ್ ಕೊಡೋದು. ಇವಾಗ ನನಗೆ ಸಂತೋಷ ಮೇಡಮ್, ಬೇಕಾದ್ರೆ ನಮ್ಮ ಮನೇಲಿ ಮನೆ ಬಿಟ್ಟರು ನಾನು ಸಂಘ ಬಿಡಲ್ಲ. ನಮ್ಮ ಯಾಕಂತಾರೆ ಇನ್ನೊಂದು 2 ವರ್ಷ ನಿಮ್ಮ ಮಗನಿಗೆ ಕೆಲಸ ಇತ್ತ, ಆಮೇಲೆ ನೀ ಚೆನ್ನಾಗಿರ್ಬೋದು ಅಂತಾರ. ನನ್ನ ಮಗನ ಕೆಲಸ ಬರಲಿ, ಸೊಸೆ ಬರಲಿ, ನನ್ನ ಸಂಘ ಬಿಡಲು ನಾನು ಜನಸೇವೆ ಮಾಡಬೇಕು ಅನಿಸ್ತೀನಿ. ನಿನ್ನ ರುಕ್ಕ ಮಾಡಿದ ಪಾದು ಕೈಯಲ್ಲೆವ್ವ, ಕೆಲ ದೇವಿ ಕೊರುಳಲ್ಲಿದ್ದ ಮುತ್ತು ಎಲ್ಲೆವ್ವ, ಒಳಗೆ ಹೋಗುವಾಗ ಒದರಿಯುವ ಅಂಬಳ, ಒಳಿಂದ ಹಾಗುಡುಗ ಬರುವವರ ರುಕ್ಕ ಮಾಡಿದ ಪದು ಕೈಯಲ್ಲೆವ್ವ, ಒಳಗೆ ವಾಗ ರೋಡಿನಲ್ಲಿ ಕೇಲು ತರುವ ಕೆಲ ದೇವಿ, ನಿನ್ನ ರುಕ್ಕ ಮಾಡಿದ ಪದು ಕೈಯಲ್ಲೆಮ್ಮ, ಕೆಲ ದೇವಿ ಕೊರುಳಲ್ಲಿದ್ದ ಮುತ್ತು ಎಲ್ಲೆವ್ವ, ಬಾವಿಗ ಹೋಗುವಾಗ ಬಾಗಿಯುವ ಅಂಬಳ.